ಅದನ್ನ ಹೇಳಕ್ಕೆ ಆಗಲ್ಲ ಗುರುಗಳು, ಏನಾದ್ರು ಅನ್ಕೊಳ್ಳಿ ಇನ್ನೇನು ಅನ್ನೋದು ಹೇಳಕ್ಕೆ ಗೊತ್ತಾಗ್ತಾನೆ ಇಲ್ಲ, ಗೊತ್ತಾಗೋದೇ ಇಲ್ಲ. ಅಲ್ಲ, ಜೀವನದಲ್ಲಿ ಏನಾದ್ರು ಬದಲಾವಣೆ ಆಯ್ತಾ? ಆಗಿದ್ರೆ ಹೇಗಾಗಿದೆ ಪರಿಣಾಮ? ಮುಂಚಿಂದಕ್ಕೂ ಇವಾಗ ಶಾಂತತೆ ತುಂಬಾನೇ ಕಾರಣ. ಶಾಂತತೆ, ಶಾಂತತೆ ಇದೆ. ಓಕೆ, ಯಾಕೆ ಇದೆ ಶಾಂತತೆ? ಆಲೋಚನೆಗಳು ಕಡಿಮೆ ಆಗಿದೆ ಅದಕ್ಕೆ. ಆಲೋಚನೆ ಕಡಿಮೆ ಆಗಿದೆ. ಓಕೆ, ವೆರಿ ಗುಡ್. ನೆಕ್ಸ್ಟ್ ಮತ್ತೆ ಏನು ಏನು ಮುಖ್ಯವಾಗಿ ಕಲ್ತ್ರಿ ಇದರಲ್ಲಿ? ಇನ್ನೂ ಕಲಿಯೋದು ತುಂಬಾ ಇದೆ. ಇನ್ನೂ ಕಲಿಯೋದು ತುಂಬಾ ಇದೆ. ಯಾವ್ದ್ರ ಬಗ್ಗೆ? ಓಕೆ, ನೀವು? ನಾನು ದೇಹ ಮನಸ್ಸು ಬುದ್ಧಿ ಅಲ್ಲ ಅನ್ನೋದನ್ನ ಅವಾಗ ಅವಾಗ ನೆನ್ಸ್ ಮಾಡ್ಕೊಂಡು ಅಳವಡಿಸ್ತಾರೆ. ದೇಹ ಮನಸ್ಸು ಬುದ್ಧಿ ಆಗ್ಬಿಟ್ರೆ ಸಿಕ್ಕಾಕೊಂಡ್ರಿ ಮತ್ತೆ ಅವಾಗ ಅವಾಗ ಅದನ್ನ. ಆಯ್ತಾ, ದೇಹ ಮನಸ್ಸು ಬುದ್ಧಿ ಅದು ಅದು ಏನು ಅಂತ ಪ್ರಶ್ನೆ ಇದೆ ಅಂದ್ರೆ, ಇದು ಶಿವ ಮತ್ತು ಶಕ್ತಿಯ ಆಟ. ಈ ಎಲ್ಲ ನಡೀತಾ ಇರೋ ಪ್ರಪಂಚ ಶಕ್ತಿ, ಶಿವ ನೋಡೋನು. ಆ ಶಿವ ಶಕ್ತಿ ಆಟದಲ್ಲಿ ಸಿಕ್ಕಾಕೊಂಡ್ರೆ ಜೀವ ಆಗುತ್ತ, ನೋಡಿದ್ರೆ ನಾಟಕ ನೋಡ್ತಾನೆ. ನೀವು ನೋಡುವವರೋ ಸಿಕ್ಕಾಕೊಂಡವ್ರು ನೋಡ್ಕೋಬೇಕಷ್ಟೇ. ವೆರಿ ಗುಡ್. ಓಕೆ, ನೆಕ್ಸ್ಟ್ ನೀವು? ಗೊಂದಗಳಿಲ್ಲ. ನೀವು ಪ್ರತಿ ತಿಂಗಳು ಅರ್ಥೈಸ್ಕೊಂಡು ಹೋದ್ರಲ್ವಾ, ಯಾವ್ದಕ್ಕೆ ಗೊಂದಲ ಆಗುತ್ತೆ, ಯಾವ್ದಕ್ಕೆ ಮನಸ್ಸು, ನಾನು ನಂದು ಅನ್ನೋದಕ್ಕೆ ಯಾವ ತರ ಬರುತ್ತೆ ಅನ್ನೋದನ್ನ ಹಂತವಾಗಿ ತೆಗೆದ್ರೆ ಅದನ್ನ. ಪ್ರಾಬ್ಲಮ್, ಸಮಸ್ಯೆ ಅಂದರೆ ನಾನು. ಈ ಬೇರೆ ಎಲ್ಲ ವಸ್ತುಗಳಿಗೆ ಒಂದೇ ಒಂದು ಹೆಸರಿದೆ. ಈಗ ಇದು ಬಾಳೆಹಣ್ಣು, ಇದು ಬೇಕಾದ್ರೆ ಇಂಗ್ಲೀಷ್ನಲ್ಲಿ ಬನಾನ ಅಂತ ಹೇಳಿ, ಹಿಂದಿಯಲ್ಲಿ ಇನ್ನೊಂದು ಹೇಳಿ. ಆಯಿತಾ? ಆದರೆ ನಮ್ಮಲ್ಲಿ ನಾನು ಶಬ್ದಕ್ಕೆ ಮಾತ್ರ ಸಾವಿರಗಟ್ಟಲೆ ಅರ್ಥಗಳು. ಒಂದ್ಸಲ ನಾನು ಹುಡುಗಿ ಆಗ್ತೇನೆ, ಒಂದ್ಸಲ ನಾನು ಅತ್ತೆ ಆಗ್ತೇನೆ, ಒಂದ್ಸಲ ನಾನು ಸೊಸೆ ಆಗ್ತೇನೆ. ಆ ನಾನು ಶಬ್ದ ತಿರುಗ್ತಾ ಇರ್ತದೆ, ಬಣ್ಣ ಬದಲಾಗ್ತಾ ಇರ್ತದೆ. ಅದೊಂಥರ ಇದ್ದಾಗೆ ಉಸಿರೊಳ್ಳಿ ಇದ್ದಾಗೆ. ಉಸಿರೊಳ್ಳಿ ಅಂದರೆ ಕ್ಯಾಮಿಲಿನ್ ಇದ್ದಾಗೆ. ಸಂದರ್ಭಕ್ಕೆ ತಕ್ಕಾಗಿ ಬಂದ ಸಂದರ್ಭ ಇದ್ದಾಗ ಬೇರೆ ಏನೋ ಬದಲಾವಣೆ ಆಗ್ಬಿಡ್ತದೆ. ಆಯಿತಾ? ಒಂದು ಕ್ಷಣ ಬದಲಾವಣೆ ಆಗ್ಬಿಡ್ತದೆ ಅದು. ಆಯಿತಾ? ಅದು ಆ ಬದಲಾವಣೆ ಆದಾಗ ಬೇರೆ ಏನೋ ನೆನಪುಗಳನ್ನು ತಗೊಂಡ್ಬಿಡ್ತದೆ. ಆಯ್ತು, ನಾವು ಈ ಸನ್ನಿವೇಶಕ್ಕೆ ಏನು ಮಾಡಬೇಕು ಬಿಟ್ಟು ಏನೇನೋ ಮಾಡಲಿ ಶುರು ಮಾಡ್ತೇವೆ. ಅದೊಂಥರ ಕುಡ್ದು ಅಮಲಿದ್ದಾಗೆ, ಆಮೇಲೆ ಅವ್ನು ಕುಡಿದವ್ರು ಏನೇನೋ ನೆನಪು ಬರ್ತದೆ. ಹಾಗೆ ಈ ನಾನು ಮಾತ್ರ ವಿಚಿತ್ರವಾಗಿ ಏನಂತ ಇರ್ತದೆ, ಬೇರೆ ಎಲ್ಲ ಸರಿ ಇರ್ತದೆ. ಅದು ಫ್ಯಾನ್ ಫ್ಯಾನೇ, ಗೋಡೆ ಗೋಡೆನೇ, ಬಾಳೆಹಣ್ಣು ಬಾಳೆಹಣ್ಣೆ, ಬಟ್ ನಾನು ಅಂತ ಒಂದು ಶಬ್ದ ಮಾತ್ರ ಇದೆಯಲ್ಲ, ಅದು ಮಾತ್ರ ವಿಚಿತ್ರವಾಗ್ತಿರ್ತದೆ. ಸರಿಯಾಗಿ ಮಾತಾಡ್ತಿರ್ತಾರೆ ಗಂಡನ ಹತ್ರ, ಒಂದು ಕ್ಷಣ ಇದ್ದರೆ ಇನ್ನೊಂದ್ಸಲ ತಲೆ ಎಲ್ಲೋ ಹೋಯ್ತು, ಟಕ್ ಅಂತ. ಕಣ್ಣು ಹೀಗೆ ಇದೆ, ದೇಹ ಇಲ್ಲೇ ಇದೆ, ಮನಸ್ಸು ಎಲ್ಲೋ ಹೋಯ್ತು. ಆಯ್ತಾ? ಇನ್ನೊಂದ್ಸಲ ಏನು ಮಾತಾಡ್ತೀರ, ನೀವು ಒಳ್ಳೆಯ ಮಾತಂದು ಮಾತಾಡ್ತೀರ, ಗೊರ್ರ ಅನ್ಸಿಟ್ಟು ಬಂದ್ಬಿಡ್ತದೆ. ಇಲ್ಲಿ ಏನು ಬದಲಾವಣೆ ಆಗಿಲ್ಲ, ಬದಲಾವಣೆ ನಾನು ಮಾತ್ರ ಬದಲಾವಣೆ ಆಗ್ಬಿಡ್ತದೆ. ಸೊ ನಾನು ಎಲ್ಲೋ ಹೋಯ್ತದ್ದು. ಆಯ್ತಾ? ನಾನು ಎಲ್ಲೆಲ್ಲೋ ಹೋಗೋ, ನಾನು ಇಲ್ಲೇ ತರಬೇಕು, ಇಲ್ಲೇ ತಂದು ಅದು ಆತ್ಮ ನಿಲ್ಲಿಸಿದಾಗ ಏನಾಗುತ್ತೆ, ಅದು ಯಾವ ಬಣ್ಣ ಅಂತ ಹೇಳೋದು, ಒಂದೇ ಒಂದು ಇರ್ತದೆ, ಅದು ಶಿವಸ್ವರೂಪಿಯಾಗಿರ್ತದೆ, ಆವಾಗಲೇ ಆರಾಮು. ಸೊ ನಮಗೆ ಆರಾಮು, ಬೇರೆಯವ್ರಿಗೆ ಏನಾಗುತ್ತೆ ಗೊತ್ತಿಲ್ಲ ನಮಗೆ. ಯಾಕಂದ್ರೆ ಅವರು ಸುಧಾರಣೆ ಮಾಡ್ಬೇಕು, ಬಟ್ ನಾವು ಆ ನಾನುಗೆ ಎಲ್ಲೆಲ್ಲೋ ಒಳ್ಳೆ ಬಿಡಬಾರ್ದು ಅಷ್ಟೇ. ಓಕೆ, ಮೊದಲು ಎಲ್ಲದಕ್ಕೂ ಒಂಥರ ಮನಸ್ಸು ಗಲಭಿರಿ ಕೊಡ್ತಿತ್ತು, ಇಲ್ಲ ವಿನಾಕಾರಣ ಏನೇನು ಯೋಚನೆ ಮಾಡಲು ತಿಳ್ಕೊಳ್ತಾಯಿತ್ತು. ಇವಾಗ ಅದ ಕಮ್ಮಿಯಾಗಿ ಇದರಲ್ಲಿ ಏನೂ ಇಲ್ಲ ಅಂದರೆ, ಈ ತತ್ವಗಳನ್ನ ಅಳವಡಿಸ್ಕೊಂಡ್ರೆ ನಮ್ಮ ಮನಸ್ಸು ಅನ್ನೋದು ಇದೆ, ತತ್ವನ ಹೇಳೋದ್ರಿಂದ ಅದು ಶಾಂತಿ ಅದೇ ಬರ್ತಾ ಇದೆ. ವೆರಿ ಗುಡ್. ಇದೇನು ಪ್ರಯೋಜನ ಇಲ್ಲ ಅದನ್ನು ಮಾಡೋದ್ರಿಂದ ಅಂತ, ನಿಜವಾಗಿ ಏನು ಸಾಧನೆ ಮಾಡಬೇಕು ಅದ್ರ ಬಗ್ಗೆ ಗಮನ ಕೊಡಬೇಕು ಅನ್ನೋದು ಮನಸ್ಸಿಗೆ ಗೊತ್ತಾಗಿದೆ. ಅಂದ್ರೆ ಓಕೆ, ಸೊ ಇಂಪ್ರೂವ್ಮೆಂಟ್ ಇದೆ. ಅದೇ ನಾನು ಅನ್ನೋದು ಏನೋ ಅಂತ ತಿಳ್ಕೊಂಡಿದೀವಿ, ಪ್ರತಿ ಸಾರಿನೂ ಅದನ್ನ ಅಳವಡಿಸ್ಕೊಂಡು ಏನೋ ಒಂದು ಗೊಂದಲ ಬಂದಾಗ ನಾನು ಒಂದು ಯಾರು ಅನ್ನೋದನ್ನ ಯೋಚನೆ ಮಾಡ್ಕೊಂಡು ಸೆವೆಂಟಿ ಫಿಲ್ಮ್ ಪ್ರೇಕ್ಷಕ ಮಾಡ್ಕೊಂಡು ಶಾಂತತೆ ಇದೆ ಗೊಂದಲಗಳು.
ವೆರಿ ಗುಡ್. ಇದೇನಾಗುತ್ತೆ, ನಾನು ಬೇರೆ ಬೇರೆ ಬಣ್ಣ ತಗೊಳ್ತದೆ, ಅದು ನೋಡಿದ್ರೆ ಟಕ್ ಅಂತ ಬಣ್ಣ ತಗೊಂಡ್ಬಿಡ್ತದೆ. ಆತ್ಮಧ್ಯಾನ ಅನ್ನೋದು ಸ್ವಲ್ಪ ಗೊತ್ತಿತ್ತು ಎಲ್ಲ. ಹೌದಾ? ಇವಾಗ ಆತ್ಮ ಅಂದ್ರೆ ಏನು, ಅದ್ರ ಬಗ್ಗೆ ಏನೇನು ವಿಚಾರಗಳಿದೆ ಅದೆಲ್ಲ ಸ್ವಲ್ಪ ತಿಳ್ಕೊಂಡಿದ್ದೀನಿ. ಇನ್ನು ಅದ್ರ ಬಗ್ಗೆ ತಿಳ್ಕೊಬೇಕು. ಮನ್ಸವಾಗ್ಲೂ ಶಾಂತ ಆಗಿರುತ್ತೆ. ಗುಡ್ ಗುಡ್. ಧ್ಯಾನ ಎಲ್ಲ ಮಾಡ್ಲಿಕ್ಕೆ ಆಗತ್ತಾ, ಟೈಮ್ ಸಿಗತ್ತಾ? ಇನ್ನು ಶಾಂತ ಆಗಿದೆ. ಇನ್ನು ಶಾಂತ ಆಗಿದೆ. ವೆರಿ ಗುಡ್. ಯಾಕೆ? ಆತ್ಮದ ಬಗ್ಗೆನೇ ವಿಚಾರ. ವೆರಿ ಗುಡ್. ಶಾಂತತೆ. ಶಾಂತತೆ ಇದೆ. ಯಾಕಿದೆ? ಆತ್ಮದರ್ಶನದಿಂದ. ಆತ್ಮದರ್ಶನ ಆಯ್ತಲ್ಲ. ಆತ್ಮದರ್ಶನ ಆಯ್ತು. ಆತ್ಮದರ್ಶನ ಆಯ್ತಾ? ವೆರಿ ಗುಡ್. ಸಾಧನೆ ಮಾಡ್ತಾ ಮಾಡ್ತಾ ಒಂಥರ ತುಂಬಾ ಕಾಮ್ ಅನ್ಸುತ್ತೆ. ಕಾಮ್ ಅನ್ಸುತ್ತ? ಏನಾದ್ರೂ ಯಾರಾದ್ರೂ ಒಂಥರ ಜಗಳ ಮಾಡಿದ್ರು, ಏನಾದ್ರೂ ಮಾತಾಡಿದ್ರು ಅಷ್ಟೇ, ಅದು ಇದೆಲ್ಲ ಒಂದ್ ಮಾಯೆ ಅಂತ ಆತರ ಅಕ್ಸೆಪ್ಟ್ ಮಾಡ್ಕೊಡೋ ಒಂದು ಇದು ಶಕ್ತಿ. ವೆರಿ ಗುಡ್. ಸೈಲೆನ್ಸ್ ಆಗಿದೆ ಮತ್ತೆ ನಾಟಕಗಳು ನಡೀತಾನೆ ಇದೆ. ಆ ನಾಟಕದಲ್ಲಿ ನಾವು ಒಂದು ಭಾಗಿಯಾಗಿದ್ದೀವಿ. ಬಟ್ ಅದ್ ಎಷ್ಟು ವಿಧದಲ್ಲಿ ನಾವು ತಗೋಬೇಕು, ಎಷ್ಟು ನಾವು ಇದ್ದಲ್ಲಿ ಅದನ್ನ ಬಿಡಬೇಕು, ಇನ್ನ ನಾವಿಲ್ಲಿ ಕಲ್ತ್ವಿ. ಬಟ್ ಅದು ನಡೆಯೋದ್ ನಡೀತಾನೆ ಇದೆ, ಜಗತ್ತಲ್ಲಿ ನಡೆಯೋದ್ ನಡೀತಾನೆ ಇದೆ. ಇದು ತಪ್ಪು ಅಂತ ಗೊತ್ತು ಆಗ್ತಾ ಇದೆ ಮನ್ಸಿಗೆ. ವೆರಿ ಗುಡ್. ಸೊ ಅದು ನಾವು ಹೇಳಕ್ ಹೋಗ್ಬಾರ್ದು, ಅದು ಅದರಿಂದ ನಾವು ತಿದ್ಕೋಬೇಕು. ಅವ್ರನ್ನ ತಿದ್ದಕ್ ಹೋದ್ರೆ ತುಂಬಾ ದೊಡ್ಡ ಇದಾಗ್ಬಿಡುತ್ತೆ. ಮನೆಯಲ್ಲೇ ಅಷ್ಟೇ, ಹೊರಗೂ ಅಷ್ಟೇ, ಅದು ನಡೆಯೋದ್ ನಡೀತಾನೆ ಇದೆ. ಯಾವ್ದು ಸ್ಟಾಪ್ ಮಾಡಕ್ ನಮ್ ಕೈಲ ಆಗಲ್ಲ. ನಮ್ದು ನಾವು ಏನ್ ತಿಳ್ಕೋಬೇಕಾಗಿದೆ, ಸೈಲೆನ್ಸ್ ಹೋಗಿ ನಾವು ಅದರಲ್ಲಿ ಹೇಗೆ ಇವ್ರು ಬಾಯಲ್ಲೊಂದ್ ಹೇಳ್ತಾರೆ ಒಳಗೊಂದ್ ಮಾಡ್ತಾರೆ ಅಂತ ಗೊತ್ತಾಗ್ಬಿಟ್ಟಿದೆ ಚೆನ್ನಾಗಿ. ಸೊ ಹುಷಾರಾಗಿ ನಮ್ದು ನಾವು ಕಲಿಬೇಕು. ಎಲ್ಲ ನಡೆಯೋದ್ ನಡೀತಾನೆ ಇರುತ್ತೆ. ಸೊ ನಾವು ಇದ್ರಲ್ಲಿ ಎಷ್ಟು ತಗೋಬೇಕು, ಎಷ್ಟು ಬಿಡ್ಬೇಕು, ಇದು ಕಲ್ತಿದೀವಿ ಈ ಕ್ಲಾಸ್ ಅಲ್ಲಿ. ವೆರಿ ಗುಡ್.